हाई फ्रेंड्स, वेलकम बैक टू मरियम टिप्स इन कन्नड यूट्यूब चैनल। हलवरु जन कपल्स प्रेग्नेंसीगोस्कर प्लान माड्ता इर्तारे। तुम्बा जन कपल्सिगे अवरु एष्टे प्रयत्न पट्टरुनु कन्सीव अन्नोदु आग्ता इरोदिल्ल। सो आवाग एनु माड्तारे अंत हेळिद्रे तुम्बाने स्ट्रेस्सिगे ओळगाग्तारे, हलवरु डाक्टर्स गळन्न भेटि माड्तारे, हलवरु ट्रीटमेंट्स गळन्न तगोळ्तारे। बट अवरु ओंदु मातन्न मर्तोग्तारे, मेन आगि अवर डयेट मेले अवरु कान्सन्ट्रेट माड्बेकागुत्ते। एनु डयेट अवरु तगोळ्तिद्दारे इद्रिंदाने अवर ओंदु प्रेग्नेंसी रेट अन्नोदु इंप्रूव आगुत्ते। अबौट 70-80% अवर ओंदु डयेट्न मेले डिपेंड आगिदे अवर ओंदु प्रेग्नेंसी रेट अंत हेळिद्रे तप्पु। ಇನ್ನೂ ಏನೊಂದು 22-25% 30% ಅಂತಲೇ ಇಟ್ಕೊಳ್ಳಿ, ಅವರ ಒಂದು ಏನು ಇಶ್ಯೂಸ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಟ್ರೆಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆ ಅವರ ಒಂದು ಲೈಫ್ ಸ್ಟೈಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ। ಬಟ್ ತುಂಬಾ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ತುಂಬ ಗಮನನ ವಹಿಸಬೇಕಾಗಿರೋದು ನಿಮ್ಮ ಡಯೆಟ್ನ ಮೇಲೆ। ಸೊ ಈವನ್ ಡಾಕ್ಟರ್ಸ್ ಕೂಡ ನಿಮಗೆ ಏನು ಸಜೆಸ್ಟ್ ಮಾಡ್ತಾರೆ, ಹೋಗಿ ನೀವು ಅವ್ರ ಹತ್ರ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ನಿಮಗೆ ಕೆಲವಷ್ಟು ಟೆಸ್ಟ್ಗಳನ್ನ ಮಾಡಿಸ್ತಾರೆ, ಅದಾದಮೇಲೆ ಅವ್ರು ನಿಮಗೆ ಮೇಯ್ನ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ। ಸೊ ಈ ಒಂದು ಮಲ್ಟಿವಿಟಮಿನ್ಸು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟು ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನಿಂಗ್ ಮಾಡುವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಅದರಲ್ಲಿ ಮೇಯ್ನ್ ಬಂದರೆ ವಿಟಮಿನ್ ಎ, ವಿಟಮಿನ್ ಎ ಇದೇನಿದೆ, ಇದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಇಮ್ಯೂನ್ ಸಿಸ್ಟಮ್ನ ತುಂಬ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ। ಈ ರೀತಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ರೆ ನಿಮಗೆ ಹೇಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು। ವಿಟಮಿನ್ ಎ ಏನಿದೆ, ಇದರಿಂದ ನಿಮ್ಮ ಇಮ್ಯುನಿಟಿ ಒಂದು ಏನಿದೆ ನಿಮ್ಮಲ್ಲಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ರೋಗ ನಿರೋಧಕ ಶಕ್ತಿ, ನೀವು ಆದಷ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ಗುರಿಯಾಗೋದಿಲ್ಲ। ಯಾವಾಗ ಸಣ್ಣ ಪುಟ್ಟದಕ್ಕೂ ನಾವು ಇಮ್ಯುನಿಟಿ ಲೋ ಇದ್ದಾಗ ಶೀತ, ಕೆಮ್ಮು, ನೆಗಡಿ, ಜ್ವರ ಈ ರೀತಿಯ ಒಂದು ಕಾಯಿಲೆಗಳಿಗೆ ನಾವು ಗುರಿಯಾಗ್ತಾ ಇರ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ನ ಸೇವನೆ ಮಾಡಬೇಕಾಗುತ್ತೆ, ತುಂಬಾ ಬಗೆಯ ಒಂದು ಟ್ರೀಟ್ಮೆಂಟ್ಸ್ಗಳನ್ನು ತೊಗೊಳ್ಬೇಕಾಗುತ್ತೆ। ಇದರ ಒಂದು ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಮತ್ತೆ ನಮ್ಮ ಬಾಡಿನಲ್ಲಿ ಈ ಎಲ್ಲ ಒಂದು ಆ್ಯಂಟಿಬಯೋಟಿಕ್ಸ್ನ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಿ ಮತ್ತೆ ನಮ್ಮ ಫರ್ಟಿಲಿಟಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು। ಸೊ ಫಲವಂತಿಕೆ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕಾಗಿ ನಾವು ಮುಖ್ಯವಾಗಿ ಸೇವನೆ ಮಾಡುವಂತಹ ವಿಟಮಿನಲ್ಲಿ ಫಸ್ಟ್ ಬಂದರೆ ವಿಟಮಿನ್ ಎ ಅಂತಲೇ ಹೇಳ್ಬೋದು। ಸೊ ವಿಟಮಿನ್ ಎ ಇಂದ ಸ್ಪರ್ಮ್ಸ್ನ ಮೋರ್ಫಾಲಜಿ, ಪುರುಷರಲ್ಲಿ ಸ್ಪರ್ಮ್ಸ್ನ ಮೋರ್ಫಾಲಜಿ ಅಂತ ಹೇಳಿದ್ರೆ, ಒಂದು ಸ್ಪರ್ಮ್ಸ್ ಅಂತ ಹೇಳಿದ್ರೆ ವೀರ್ಯಾಣು, ಅದರ ಒಂದು ಸೈಜ್ ಆಗಿರ್ಬೋದು, ಅದರ ಒಂದು ಶೇಪ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಅದರ ಟೇಲ್ ಆಗಿರ್ಬೋದು ಅಥವಾ ಅದರ ಹೆಡ್ ಆಗಿರ್ಬೋದು, ಡಿಫೆಕ್ಟ್ಸ್ ಏನೋ ಇಲ್ಲದೆ ಇರೋ ರೀತಿ ಕಾಪಾಡಲಿಕ್ಕೆ ನೀವು ವಿಟಮಿನ್ ಎ ಇರುವಂತಹ ಫುಡ್ಸ್ಗಳನ್ನು ಜಾಸ್ತಿ ತಿನ್ನಬೇಕು। ಪುರುಷರಿಗೆ ಅವರ ಸ್ಪರ್ಮ್ನ ಮೋರ್ಫಾಲಜಿ ಇಂಪ್ರೂವ್ ಮಾಡಲಿಕ್ಕೆ ವಿಟಮಿನ್ ಎ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ಮಹಿಳೆಯರಿಗೆ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ ವಿಟಮಿನ್ ಎ ಅಂತಲೇ ಹೇಳ್ಬೋದು। ಹೇಗೆ ಅಂತ ಹೇಳೋದಾದರೆ, ಎಗ್ ಡೆವಲಪ್ಮೆಂಟಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ, ಹಾಗೆ ಎಗ್ ಹಾಗೆ ಸ್ಪರ್ಮ್ ಸೇರುವಾಗ ಏನು ಫರ್ಟಿಲೈಸೇಷನ್ ಆಗುತ್ತೆ, ಫಲೀಕರಣ ಆಗುತ್ತೆ, ಈ ಟೈಮಲ್ಲಿ ವಿಟಮಿನ್ ಎ ನೀವು ಜಾಸ್ತಿ ಹೇರಳವಾಗಿ ಹೆಚ್ಚು ತಿಂತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಫರ್ಟಿಲೈಸೇಷನ್ ಚೆನ್ನಾಗುತ್ತೆ। ಸಮಟೈಮ್ಸ್ ವಿಟಮಿನ್ ಎ ಡೆಫಿಷಿಯನ್ಸಿ ಯಾರೆಲ್ಲ ಮಹಿಳೆಯರಲ್ಲಿ ಇರುತ್ತೋ ಅವರಲ್ಲಿ ಫರ್ಟಿಲೈಸೇಷನ್ ಚೆನ್ನಾಗಲ್ಲ, ಹಾಗೆ ಇಂಪ್ಲಾಂಟೇಷನ್ ಕೂಡ ಚೆನ್ನಾಗಲ್ಲ। ಸೊ ಇನ್ ಕೇಸ್ ಏನಾದರೂ ಫರ್ಟಿಲೈಸೇಷನ್ ಇಂಪ್ಲಾಂಟೇಷನ್ ಆಯಿತು ಅಂತ ಹೇಳಿದರೆ ವಿಟಮಿನ್ ಎ ಡೆಫಿಷಿಯನ್ಸಿ ಇರೋರಿಗೆ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವ ಕೂಡ ಇರುತ್ತೆ। ಸೊ ನಿಮಗೆ ವಿಟಮಿನ್ ಎ ಅನ್ನೋದು ತುಂಬಾ ಮುಖ್ಯ, ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು। ಸೊ ವಿಟಮಿನ್ ಎ ರಿಚ್ ಫುಡ್ ಯಾವುದರಲ್ಲಿದೆ ಅಂತ ತಿಳಿದು ಇದನ್ನು ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಬೇಕು। ಅದರಲ್ಲಿ ಮೊದಲನೇದಾಗಿ ಪಪಾಯ, ಪಪಾಯ ಅಂದ ತಕ್ಷಣ ಹಸಿ ಪಪಾಯ ಅಲ್ಲ, ರೈಪ್ ಆಗಿರುವಂಥದ್ದು ಪಪಾಯ ಹಣ್ಣು ಅಂತ ಏನು ಹೇಳ್ತೀವಿ, ಇದರಲ್ಲಿ ನಿಮಗೆ ಗುಡ್ ಅಮೌಂಟ್ ಆಫ್ ವಿಟಮಿನ್ ಎ ಸಿಗುತ್ತೆ। ಕ್ಯಾರೆಟ್ಸಲ್ಲಿ ತುಂಬ ಚೆನ್ನಾಗಿ ನಿಮಗೆ ವಿಟಮಿನ್ ಎ ಸಿಗುತ್ತೆ। ಸೊ ಕ್ಯಾರೆಟನ್ನು ನೀವು ಆದಷ್ಟು ನಿಮ್ಮ ಡಯೆಟಲ್ಲಿ ಬಳಸ್ತಾ ಇರಿ, ಹಸಿಯಾಗಿ ಆಗಿರ್ಬೋದು ಅಥವಾ ನೀವು ಅಡುಗೆಯಲ್ಲಿ ಮಾಡಿ ಆಗಿರ್ಬೋದು। ಅಡುಗೆಯಲ್ಲಿ ಮಾಡಿ ನೀವು ಬಳಸೋದ್ರಿಂದ ಇದು ವಾಟರ್ ಸಾಲ್ಯೂಬಲ್ ಆಗಿರೋದ್ರಿಂದ ಇದರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಹೋಗುತ್ತೆ ಅನ್ನುವಂಥ ಮಾತಿಗೋಸ್ಕರ ಆದಷ್ಟು ಸ್ವಲ್ಪ ರಾ ಆಗೇ ನೀವು ತಿಂದರೆ ನಿಮಗೆ ಇನ್ನೂ ಹೆಚ್ಚು ಜಾಸ್ತಿ ಇದರ ಒಂದು ಎಫೆಕ್ಟಿವ್ ನಿಮ್ಮ ಬಾಡಿನಲ್ಲಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು। ಅದಾದಮೇಲೆ ಪಪಾಯ ಆಯಿತು, ಹಾಗೆಯೇ ಕ್ಯಾರೆಟ್ಸ್ ಆಯಿತು, ಪಂಪ್ಕಿನ್ ಸೀಡ್ಸಲ್ಲಿ ನಿಮಗೆ ವಿಟಮಿನ್ ಎ ಸಿಗುತ್ತೆ, ಹಾಗೆಯೇ ಟೊಮ್ಯಾಟೋಲ್ಲಿ ಸಿಗುತ್ತೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಎಷ್ಟು ನೀವು ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಸಿರು ಸೊಪ್ಪು ತರಕಾರಿಗಳನ್ನು ಆದಷ್ಟು ಜಾಸ್ತಿ ನಿಮ್ಮ ಡಯಟಲ್ಲಿ ನೀವು ತಗೊಳ್ತಾ ಇದ್ರೆ ನಿಮಗೆ ಚೆನ್ನಾಗಿ ವಿಟಮಿನ್ ಎ ಸಿಗುತ್ತೆ। ಪುರುಷರಲ್ಲಿ ಸ್ಪರ್ಮ್ನ ಮೋರ್ಫಾಲಜಿ ತುಂಬ ಚೆನ್ನಾಗುತ್ತೆ, ಐ ಮೀನ್ ಶೇಪ್ಸ್, ಹಾಗೆ ಮಹಿಳೆಯರಲ್ಲಿ ಓವ್ಯುಲೇಷನಿಂದ ಹಿಡ್ದು ಫರ್ಟಿಲೈಸೇಷನ್, ಇಂಪ್ಲಾಂಟೇಷನ್ ಎಲ್ಲಾನು ಸಕ್ಸಸ್ ಆಗಿ ಮಾಡಲಿಕ್ಕೆ ವಿಟಮಿನ್ ಎ ತುಂಬ ಹೆಲ್ಪ್ ಮಾಡುತ್ತೆ। ಸೊ ನೆಕ್ಸ್ಟ್ ಬಂದರೆ ವಿಟಮಿನ್ B12 ಆ್ಯಂಡ್ ವಿಟಮಿನ್ B9 ಅಂದರೆ ಫೋಲೇಟ್। ಸೊ ಈ ಎರಡೂ ಅಂಶ, ಈ ಎರಡೂ ವಿಟಮಿನ್ಸು ಯಾವ ಒಂದು ಫುಡ್ಸಲ್ಲಿರುತ್ತೆ ಇದನ್ನು ನೀವು ತಿನ್ನೋದ್ರಿಂದನೂ ನಿಮ್ಮ ಒಂದು ಫಲವಂತಿಗೆ ನ್ಯಾಚುರಲ್ ಆಗಿ ನೀವು ಬೂಸ್ಟ್ ಮಾಡ್ಕೊಳ್ಬೋದು।
ಯಾಕಂತ ಹೇಳಿದ್ರೆ ವಿಟಮಿನ್ ಬಿ 12 ವಿಟಮಿನ್ ಬಿ 9 ಯಾರಲ್ಲಿ ಕಡಿಮೆ ಇರುತ್ತೋ ಅಂಥ ಪುರುಷರಲ್ಲಿ ಸ್ಪರ್ಮ್ನ ಕ್ವಾಂಟಿಟಿ ಸ್ಪರ್ಮ್ನ ಕ್ವಾಲಿಟಿ ಹಾಗೆ ಸ್ಪರ್ಮ್ನ ಮೊಟಿಲಿಟಿ ಎಲ್ಲನೂ ಕಡಿಮೆ ಇರುತ್ತೆ ಅಂತ ರಿಸರ್ಚ್ ತಿಳಿಸುತ್ತೆ. ಹಾಗೆಯೇ ವಿಟಮಿನ್ ಬಿ 12 ವಿಟಮಿನ್ ಬಿ 9 ಐ ಮೀನ್ ಏನು ಫೋಲೇಟ್ ಅಂತ ಏನು ಹೇಳ್ತೀವಿ ಇದು ಕಡಿಮೆ ಯಾರಲ್ಲೇ ಇರುತ್ತೆ ಅವರಿಗೆ ಅಂಥ ಒಂದು ಮಹಿಳೆಯರಲ್ಲಿ ಆದಷ್ಟು ಜಾಸ್ತಿ ಎನಿಮಿಕ್ ಪ್ರಾಬ್ಲಮ್ನ ನಾವು ನೋಡ್ಬೋದು. ಎನಿಮಿಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಎಗ್ ಕ್ವಾಲಿಟಿ ತುಂಬಾ ಪುವರ್ ಆಗಿ ಇರುತ್ತೆ. ಸೊ ನೀವು ಯಾವ ಫುಡ್ಸನ್ನು ತಿಂದರೆ ಈ ಒಂದು ವಿಟಮಿನ್ಸ್ಗಳು ಸಿಗುತ್ತೆ ಅಂತ ನೋಡೋದಾದರೆ ನೀವು ಫಿಶು ಹಾಗೆ ಸೀ ಫುಡ್ಸು ಹಾಗೆಯೇ ಚಿಕನ್ನು ಲಿವರು ಹಾಗೆ ಎಗ್ಸ್ ಮೊಟ್ಟೆ ಅದರಲ್ಲೂ ನಿಮಗೆ ಆರ್ಗ್ಯಾನಿಕ್ ಆಗಿ ಸಿಗ್ತಾ ಇದೆ ಚಿಕನ್ ಆಗಿರ್ಬೋದು ಅಥವಾ ಎಗ್ಸ್ ಆಗಿರ್ಬೋದು ಅಂದರೆ ಖಂಡಿತ ಬಿಡ್ದೇ ಸೇವನೆ ಮಾಡಿ. ಹಾಗೆಯೇ ಮಿಲ್ಕು ಮಿಲ್ಕ್ ಪ್ರಾಡಕ್ಟ್ಸು ಇದರಲ್ಲಿ ನಿಮಗೆ ವಿಟಮಿನ್ ಬಿ 12 ವಿಟಮಿನ್ ಬಿ 9 ತುಂಬ ಹೇಳವಾಗಿ ಸಿಗುತ್ತೆ. ಹಾಗೆ ಈ ಒಂದು ಅಂಶಗಳ ಡೆಫಿಷಿಯನ್ಸಿ ನಿಮ್ಮ ಬಾಡಿನಲ್ಲಿ ಇಲ್ಲ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಫರ್ಟಿಲಿಟಿ ಬೂಸ್ಟಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ. ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ವಿಟಮಿನ್ ಸಿ ವಿಟಮಿನ್ ಇ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಫ್ರೀ ರ್ಯಾಡಿಕಲ್ಸು ಎಲ್ಲ ತುಂಬ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಪ್ರೆಗ್ನೆನ್ಸಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಮಹಿಳೆಯರಲ್ಲಿ ಅಂಡಾಣುವ ಗುಣಮಟ್ಟ ಪುರುಷರಲ್ಲಿ ವೀರ್ಯಾಣುವ ಗುಣಮಟ್ಟ ತುಂಬಾ ಕಡಿಮೆ ಆಗುತ್ತೆ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಸೊ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಎರಡೂ ಕೂಡ ಅವಕಾಡೋ ಫ್ರೂಟಲ್ಲಿ ತುಂಬ ಚೆನ್ನಾಗಿ ಇರೋದ್ರಿಂದ ನೀವು ಅವಕಾಡೋ ಫ್ರೂಟನ್ನು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಡೈಲಿ ತಿನ್ನೋದ್ರಿಂದನೂ ನಿಮ್ಮ ಒಂದು ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಸ್ಮೂದಿ ಮಟ್ಟನೂ ನೀವು ಕುಡಿಯಬಹುದು, ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಆದರೂ ನೀವು ತಗೊಳ್ಳಿ. ಹಾಗೆಯೇ ಫ್ರೆಶ್ ಫ್ರೂಟ್ಸು ವೆಜಿಟೇಬಲ್ಸಲ್ಲೂ ನಿಮಗೆ ವಿಟಮಿನ್ ಸಿ ವಿಟಮಿನ್ ಇ ಅಂಶ ಇರುತ್ತೆ. ಹಾಗೆಯೇ ಆದಷ್ಟು ಜಾಸ್ತಿ ನಾನು ಹೇಳಿದಾಗೆ ಹಸಿರು ತರಕಾರಿಗಳಾಗಿರ್ಬೋದು ಅಥವಾ ಬೆರ್ರೀಸ್ ಆಗಿರ್ಬೋದು ಕಿವಿ ಫ್ರೂಟ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಇದನ್ನು ನೀವು ಆದಷ್ಟು ಜಾಸ್ತಿ ಸೇವನೆ ಮಾಡಲಿಕ್ಕೆ ಟ್ರೈ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳಿ ವಿಟಮಿನ್ ಡಿಯನ್ನು ನಾವು ಮರೆಯೋ ಹಾಗೆ ಇಲ್ಲ. ವಿಟಮಿನ್ ಡಿ ಯಾರಿಗೆಲ್ಲ ಕಡಿಮೆ ಇರುತ್ತೋ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಅವರಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಸೊ ಅದಕ್ಕಾಗಿ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಎಂಡೋಮೆಟ್ರಾಸಿಸ್ನ ಒಂದು ರಿಸ್ಕ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ವಿಟಮಿನ್ ಡಿ ತಗೊಳ್ಳುವಂತಹ ಒಂದು ಫುಡ್ ಅಂತ ಹೇಳಿದ್ರೆ ನೀವು ಮಿಲ್ಕ್ ತಗೋಬಹುದು ಎಗ್ ತಗೋಬಹುದು ಸಪ್ಲಿಮೆಂಟ್ಸ್ ತಗೋಬಹುದು ಇದ್ರದ್ದು. ಹಾಗೆಯೇ ಸೂರ್ಯನ ಕಿರಣಗಳು ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆದಷ್ಟು ಜಾಸ್ತಿ ವಿಟಮಿನ್ ಡಿ ತಗೊಳ್ಳೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿ ತುಂಬ ಚೆನ್ನಾಗಾಗಿ ಗರ್ಭಾಶಯದ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಪುರುಷರಲ್ಲೂ ಅಷ್ಟೇ ಅವರ ಒಂದು ವೀರ್ಯಾಣುವ ಗುಣಮಟ್ಟ ಆಗಿರ್ಬೋದು ಅವರ ವೀರ್ಯಾಣುವ ಮೊಟಿಲಿಟಿ ಆಗಿರ್ಬೋದು ಸ್ವಿಮ್ಮಿಂಗ್ ಪವರ್ ಅಂತ ಏನು ಹೇಳ್ತೀವಿ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ವಿಟಮಿನ್ ಡಿಯಿಂದ. ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳಿದಂತಹ ಈ ಎಲ್ಲ ಫುಡ್ಸ್ಗಳನ್ನು ಒಂದು ಲಿಸ್ಟ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಹಾಗೆಯೇ ಡೈಲಿ ಬೇಸಿಸ್ ಮೇಲೆ ಈ ಎಲ್ಲ ಫ್ರೂಟ್ಸ್ಗಳನ್ನು ಆದಷ್ಟು ಫುಡ್ಗಳನ್ನು ಜಾಸ್ತಿ ತಿನ್ನೋಕ್ಕೆ ಟ್ರೈ ಮಾಡಿ ನಿಮ್ಮ ಫರ್ಟಿಲಿಟಿನ ನ್ಯಾಚುರಲ್ ಆಗಿ ಬೂಸ್ಟಪ್ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನರಿಗೆ ಒಂದು ಬ್ಯುಸಿ ಲೈಫ್ ಸ್ಟೈಲ್ ಇರೋದ್ರಿಂದ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಫೀಸ್ ಹೋಗೋರು ಇರ್ತಾರೆ ವರ್ಕ್ ಮಾಡೋರು ಇರ್ತಾರೆ. ಸೊ ಇಂಥವರಿಗೆ ಸ್ವಲ್ಪ ಇಷ್ಟು ನಾವು ಡಯಟನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸನ್ನು ನೀವು ತಗೊಳ್ಳಿ. ಹಾಗೆಯೇ ಇದನ್ನು ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸಲ್ಲಿ ಏನೆಲ್ಲ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ತುಂಬ ಹರ್ಬ್ಸ್ಗಳಲ್ಲೂ ಇರುತ್ತೆ. ಜಾಸ್ತಿ ಹರ್ಬ್ಸನ್ನು ನೀವು ಆದಷ್ಟು ತೊಗೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಪುರಾತನ ಕಾಲದಲ್ಲೂ ಅಷ್ಟೇ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸನ್ನು ತೊಗೊಳ್ತಾ ಇರಲಿಲ್ಲ, ಅವರು ಕೂಡ ಒಂದು ಏನು ಹೇಳ್ತೀವಿ ಗಿಡ ಮೂಲಿಕೆಗಳನ್ನು ಸೇವನೆ ಮಾಡಿ ಅವರ ಒಂದು ಫರ್ಟಿಲಿಟಿನ ಇಂಪ್ರೂವ್ ಮಾಡ್ಕೊತಾ ಇದ್ದರು, ಅವರ ಒಂದು ಕನ್ಸೆಪ್ಷನ್ ಚಾನ್ಸಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದರು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಹತ್ರ ಏನು ಮರಿಯಮ್ ಮನೆಮದ್ದು ಅಂತ ಸಿಗುತ್ತೆ, ಇದರಲ್ಲಿ ಹಲವಾರು ಬಗೆಯ ಹರ್ಬ್ಸ್ಗಳನ್ನು ಕಾಂಬಿನೇಷನ್ನಾಗಿ ಮಾಡಿ ನಾವು ಪ್ರಾಡಕ್ಟ್ಸ್ಗಳನ್ನು ಮಾಡಿದ್ದೀವಿ. ಸೊ ಇದನ್ನು ಕೂಡ ನಿಮಗೆ ಬೇಕಂದರೆ ಟ್ರೈ ಮಾಡಿ. ಈ ಒಂದು ಪ್ರಾಡಕ್ಟ್ಸ್ಗಳು ನೀವು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಬೋದು, ನಮ್ಮ ಟೀಮವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆಯೇ ಇದನ್ನು ಬೈ ಮಾಡಿ ಹಲವಾರು ಜನ ಕಪಲ್ಸ್ ಅವರ ಒಂದು ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ.